ಗಣೇಶವರು ಇನ್ನು ಮೆಡಿಕಾನ್ ನಿಮ್ಮ ಸಂಸ್ಥೆ ಯಾವ ರೀತಿ ಸರ್ವಿಸಸ್ನ ನಿಮಗೆ ಕೊಟ್ಟಿದೆ ಹಾಗೆ ಅಲ್ಲಿಯ ವಿಶ್ವವಿದ್ಯಾಲಯಗಳು ಯಾವ ರೀತಿಯಾಗಿ ನಿಮಗೆ ಎಜುಕೇಷನ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಸೊ ನಾನು ಇಲ್ಲಿ ಚೂಸ್ ಮಾಡಬೇಕಾದ್ರೆ ಫಸ್ಟ್ ನನಗೆ ಮೀಟ್ ಆಗಿದ್ದೆ ಮೆಡಿಕಾನ್ ಓವರ್ಸೀಸ್ ಬಂದು ನಮ್ಮ ಲಕ್ಷ್ಮೀಕಾಂತ್ ಸರ್ನ ಫಸ್ಟ್ ಭೇಟಿ ಮಾಡಿದ್ದು ಒಂದು ಎಕ್ಸ್ಪೋ ಇತ್ತು ಅದರಿಂದ ನನಗೆ ಅವ್ರದ್ದು ಕನ್ಸಲ್ಟೆನ್ಸಿ ಗೊತ್ತಾಯಿತು ಸೊ ಅವಾಗ ಬಂದಾಗ ಸರ್ ನನಗೆ ಲಿಸ್ಟ್ ಆಫ್ ಯೂನಿವರ್ಸಿಟೀಸ್ ಲಿಸ್ಟ್ ಆಫ್ ಕಂಟ್ರೀಸ್ ಎಲ್ಲನೂ ಕರೆಕ್ಟಾಗಿ ಹೇಳಿದ್ರು ಯಾವ್ಯಾವ ಕಂಟ್ರಿಗೆ ಹೋಗ್ಬೋದು ಯಾವ್ಯಾವ ಆಪ್ಷನ್ಸ್ ಇದೆ ಲೈಕ್ ನಮ್ಮ ಬಜೆಟು ನಮ್ಮ ನಮ್ಮ ಕನ್ವೀನಿಯನ್ಸ್ ಪ್ರಕಾರ ಅವ್ರು ಹೇಳಿದ್ರು ಸೊ ಅದ್ರ ಪ್ರಕಾರ ನಾವು ಚೂಸ್ ಮಾಡ್ಬೋದಾಗಿತ್ತು ಎಲ್ಲ ಕಂಟ್ರೀಸಲ್ಲೂ ದೇವೇರ್ ಸೀನಿಯರ್ಸ್ ಇಲ್ಲಿಂದ ಹೋಗಿರೋ ಜನಗಳಿದ್ರು ಸೊ ಅವಾಗ ನಮ್ಮ ಸೀನಿಯರ್ಸ್ ಇರೋದ್ರೆ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸೊ ಯಾರಾದರೂ ಇದ್ರೆ ನಮಗೆ ಒಂದು ಸೇಫ್ಟಿ ನೆಟ್ ಸೊ ಸೆಕ್ಯೂರಿಟಿ ಸಪೋಸ್ ಆ ಯೂನಿವರ್ಸಿಟಿ ಬಗ್ಗೆ ಗೊತ್ತಾಗೋದಾಗ್ಲಿ ತಿಳ್ಕೊಳ್ಳೋದಾಗ್ಲಿ ಆವಾಗ ನಮ್ಗೆ ಸ್ವಲ್ಪ ಅವೇರ್ನೆಸ್ ಬಂತು ಸೊ ಸರ್ ನಮಗೆ ಎಲ್ಲ ಕೊಟೇಶನ್ಸ್ ಕೊಟ್ಟು ಲೈಕ್ ಕಳಿಸ್ಕೊಟ್ರು ಎಲ್ಲ ವೀಸಾ ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಟು ಯೂನಿವರ್ಸಿಟಿ ಬಗ್ಗೆ ಹೇಳಿ ಟೀಚರ್ಸ್ನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಪ್ರೋಸೆಸ್ಸು ಅವರೇ ಮಾಡ್ತಾರೆ ಇಟ್ ವಾಸ್ ನಥಿಂಗ್ ಹ್ಯಾಸಲ್ ಫ್ರೀ ತರ ಇತ್ತು ನಮ್ಗೆ ನಮಗೇನು ಕೆಲಸ ಮಾಡೋದಿಲ್ಲ ಸೊ ನಾವು ಡಿರೆಕ್ಟಾಗಿ ಜಸ್ಟ್ ಅವ್ರ ಹತ್ರ ಹೋದ್ವಿ ಅಂಡ್ ಎವ್ರಿಥಿಂಗ್ ವಾಸ್ ಸರ್ವಿಸ್ ಟು ಅಸ್ ಅಂಡ್ ನಮ್ಮ ಯೂನಿವರ್ಸಿಟಿ ಬಗ್ಗೆ ಹೇಳೋದಾದರೆ ಜಾರ್ಜ್ ಅಂಡ್ ಅಮೆರಿಕನ್ ಯೂನಿವರ್ಸಿಟಿ ಚೂಸ್ ಮಾಡಿದ ಯಾಕೆ ಅಂದ್ರೆ ಇಟ್ ಇಸ್ ಲೈಕ್ ಜಾರ್ಜಿಯಾದಲ್ಲೇ ಇರೋದ್ರಲ್ಲಿ ಇಟ್ ಇಸ್ ಯು ಎಸ್ ಅಕ್ರೆಡಿಟೆಡ್ ಸಿಸ್ಟಮ್ ಸೊ ಅವ್ರು ಚೆನ್ನಾಗಿ ಯು ಎಸ್ ಕೋಚಿಂಗ್ ಕೊಡ್ತಾರೆ ಅಂದರೆ ಎಲ್ಲ ನಮಗೆ ಯು ಎಸ್ ಬೇಸ್ಡ್ ಇರುತ್ತೆ ಸೊ ಸಪೋಸ್ ಟೆಕ್ಸ್ಟ್ ಬುಕ್ಸ್ ಆಗಲಿ ನೀವೇನಾದರೂ ಓದಬೇಕಂದ್ರೆ ಸೊ ಅದು ಯು ಎಸ್ ಬೇಸ್ಡ್ ಇರೋದ್ರಿಂದ ನಮಗೆ ಆಲ್ ಓವರ್ ದ ವರ್ಲ್ಡ್ ಅದು ಅಪ್ಲೈ ಆಗುತ್ತೆ ಸೊ ನಾವು ಇವಾಗ ಸಪೋಸ್ ಇಲ್ಲಿಂದ ಗ್ರ್ಯಾಜುಯೇಟ್ ಆಗಿ ಇಫ್ ಯು ವಾಂಟ್ ಗೋ ಟು ಯು ಎಸ್ ಯು ಎಸ್ಗೆ ಹೋಗಬೇಕಂದ್ರೆ ಅದಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ ಅದಕ್ಕೂ ಕೋಚಿಂಗ್ ಕೊಡ್ತಾರೆ ನಮ್ಮ ಯೂನಿವರ್ಸಿಟಿಲೆಲ್ಲ ಮತ್ತು ಸಪೋಸ್ ಯು ಎಸ್ ಎ ಅಂತಲೇ ಅಲ್ಲ ಇವಾಗ ನಾನು ಯುರೋಪಿಗೆ ಪ್ಲ್ಯಾನ್ ಮಾಡ್ತೀನಿ ಯು ಕೆಗೆ ಹೋಗ್ಬೇಕು ಅಂದ್ರೆ ನನ್ನ ಪೋ ಪೋಸ್ಟ್ ಗ್ರಾಜುಯೇಷನ್ ಸೊ ಅದಕ್ಕೂ ಅಷ್ಟೇ ನಮ್ದು ಯುರೋಪಿಯನ್ ಸಿಸ್ಟಮೇ ಇದೆ ಎಲ್ಲ ಸ್ಟ್ಯಾಂಡರ್ಡೈಸ್ ಟೆಕ್ಸ್ ಟೆಕ್ಸ್ಟ್ ಬುಕ್ಸು ಎಲ್ಲ ಅದರಿಂದಾನೆ ಹೇಳ್ಕೊಡ್ತಾರೆ ಟೀಚರ್ಸು ಅಷ್ಟೇ ದೇ ಆರ್ ಓವರ್ಲಿ ಫ್ರೆಂಡ್ಲಿ ಲೈಕ್ ದೇ ಹೆಲ್ಪ್ ಯು ವಿತ್ ಎವ್ರಿಥಿಂಗ್ ಎಲ್ಲಾದ್ರೂ ನಮ್ಮ ಕೋಚಿಂಗ್ ಕೊಟ್ಟು ಚೆನ್ನಾಗಿ ಅರ್ಥ ಆಗೋ ಥರನೇ ಹೇಳ್ಕೊಡ್ತಾರೆ ಏನೂ ಪ್ರಾಬ್ಲಮ್ಸ್ ಅಂತ ಏನಿಲ್ಲ ದೆ ಪ್ರೆಷರೈಸ್ ಅಂತೂ ಮಾಡೋದೇ ಇಲ್ಲ ಸೊ ನಮಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ಲಿ ಹೇಳ್ಕೊಡ್ತಾರೆ ಎಸ್ ಸರ್ ಇನ್ನು ಗಣೇಶ್ ಅವರು ಈಗಾಗಲೇ ನೀವು ಮೆಡಿಕಲ್ ಓವರ್ಸೀಸ್ ಸರ್ವಿಸಸ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರೆ ನೀವು ಕೂಡ ಈಗಾಗಲೇ ವಿದೇಶದಲ್ಲಿ ಎಜುಕೇಷನನ್ನು ಮಾಡ್ತಿದ್ದೀರಾ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ ಕಾಲೇಜಲ್ಲಿ ಅಲ್ಲಿನ ಅಟ್ಮಾಸ್ಫಿಯರ್ ಯಾವ ರೀತಿಯಾಗಿದೆ ಫ್ರೆಂಡ್ಲಿ ಆಗಿರುತ್ತಾ ಹೇಗೆ ಅಂತ ಸೊ ನಾವು ಜಾರ್ಜಿಯನ್ ಅಮೇರಿಕನ್ ಯೂನಿವರ್ಸಿಟಿ ಬಗ್ಗೆ ತೊಗೊಂಡ್ರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಯುರೋಪಿಯನ್ ಸಿಸ್ಟಮಲ್ಲೇ ಹೇಳ್ಕೊಡ್ತಾರಲ್ಲ ಸೊ ಅದು ನಮಗೆ ಹೇಳ್ಕೊಡೋದ್ರಿಂದ ಎವ್ರಿ ವೀಕ್ಲಿ ನಮಗೆ ಕ್ಲಾಸಸ್ ತೊಗೊತಾರೆ ಈಗ ಎಮ್ ಸಿ ಐಗೆ ಆಗಿರ್ಬೋದು ಇಲ್ಲಿ ಬಂದು ಎಫ್ ಎಮ್ ಜಿ ಎಕ್ಸಾಮ್ ಬರಿಬೇಕಂದ್ರೂ ಕ್ಲಾಸಸ್ ಇದೆ ಯು ಎಸ್ ಎಮ್ ಎಲ್ಲಿ ಬರಿಬೇಕಂದ್ರೂ ಕ್ಲಾಸಸ್ ಇದೆ ಸಂಡೇಸ್ ಎಕ್ಸ್ಟ್ರಾ ಕ್ಲಾಸಸ್ ತೊಗೊತಾರೆ ಯು ಕೆಗೂ ಅವರು ಅಪ್ರೋಚ್ ಮಾಡ್ಕೊಂಡು ನಮಗೆ ಎಲ್ಲ ಫೆಸಿಲಿಟೀಸು ಕೊಡ್ತಾರೆ ಇಲ್ಲೇ ಕೆಲವು ಯೂನಿವರ್ಸಿಟೀಸ್ ಯು ಎಸ್ಗೆ ರಿಜಿಸ್ಟರ್ ಆಗಿಲ್ಲ ಬಟ್ ನಮ್ಮ ಯೂನಿವರ್ಸಿಟೀಸ್ ನಾವು ಯು ಎಸ್ ಲೈಸೆನ್ಸ್ ತೊಗೊಬೋದು ಯು ಹೋಗಿ ಸ್ಟಡಿ ಮಾಡ್ಬೋದು ಆಸ್ಟ್ರೇಲಿಯಾ ಆಲ್ ದ ಅದರ್ ಕಂಟ್ರೀಸ್ ಎಲ್ಲಿ ಬೇಕಾದ್ರು ಥ್ರೂ ಔಟ್ ದ ವರ್ಲ್ಡ್ ಹೋಗ್ಬೋದು ಸೊ ನಿಮ್ಗೆ ಆ ಥರ ಆಪರ್ಚುನಿಟಿ ಏನಾದರೂ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವ್ ಟು ಡೂ ಇನ್ ಯು ಎಸ್ ಎ ಯು ಕೆ ಅದು ಇಂಡಿಯಾದಲ್ಲಿ ಯಾಕೆ ಕಷ್ಟ ಆಗುತ್ತೆ ಅಂದರೆ ಇಂಡಿಯಾದಲ್ಲಿ ಇಂಡಿಯನ್ ಸಿಸ್ಟಮಿಂದ ಹೇಳ್ಕೊಡ್ತಾರೆ ಅಲ್ಲಂದರೆ ನಮಗೆ ಯು ಎಸ್ ಬೇಸ್ಡಿಂದಲೇ ಹೇಳ್ಕೊಡೋದ್ರಿಂದ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಮಾಡ್ತಾರೆ ನಮಗೆ ಎಮ್ ಸಿ ಕ್ಯೂಸ್ ಕೊಟ್ಟು ಅದ್ರ ಸಿಸ್ಟಮ್ ಪ್ರಕಾರನೇ ಹೋಗೋದ್ರಿಂದ ಸೊ ಇಟ್ ಇಸ್ ಆಲ್ಸೋ ಲೈಸೆನ್ಸ್ ನಮ್ಮ ಸೀನಿಯರ್ಸು ನಮ್ಮ ಟೀಚರ್ಸ್ ಕೂಡ ಯು ಎಸ್ ಎಮ್ ಎಲ್ಲಿ ಕ್ಲಿಯರ್ ಅವರೇ ಅವರೇ ಬಂದು ನಮಗೆ ಸಂಡೇಸು ಎಕ್ಸ್ಟ್ರಾ ಯು ಎಸ್ ಎಮ್ ಎಲ್ ಎಂತ ಕ್ಲಾಸಸ್ ಇಟ್ಬಿಟ್ಟು ಕೋಚಿಂಗ್ ಕೊಡ್ತಾರೆ ಸೊ ಅದರಿಂದ ನಮಗೆ ಭಾಳ ಭಾಳ ಹೆಲ್ಪ್ ಆಗ್ತಿದೆ ನನ್ನ ಬ್ಯಾಚಲ್ಲಿ ಈಗ ಹತ್ತು ಜನ ಫಸ್ಟ್ ಸ್ಟೆಪ್ ಯು ಎಸ್ ಎಮ್ ಎಲ್ ಇ ಕ್ಲಿಯರ್ ಮಾಡಿದ್ದಾರೆ ಯು ಎಸ್ ಎಮ್ ಎಲ್ ಎ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಲೈಸೆನ್ಸಿಂಗ್ ಮೆಡಿಕಲ್ ಎಕ್ಸಾಮ್ ಅಂತ ಸೊ ಅದು ಒಂದು ಸ್ಟೆಪ್ ಯು ಎಸ್ ಓಕೆ ಆ ಥರ ಮೂರು ಸ್ಟೆಪ್ ಇರುತ್ತೆ ಅವರು ಮೆಡಿಕಲ್ ಸ್ಕೂಲಲ್ಲಿ ಇರುವಾಗಲೇ ಫಸ್ಟ್ ಸ್ಟೆಪ್ ಕ್ಲಿಯರ್ ಮಾಡಿದ್ದಾರೆ ಸೊ ಇನ್ನು ಎರಡು ಸ್ಟೆಪ್ ಕ್ಲಿಯರ್ ಮಾಡಿದೆ ದೇ ಕ್ಯಾನ್ ಗೆಟ್ ಇಂಟು ಟು ಯು ಎಸ್ ಆಸ್ ಅನ್ ರೆಸಿಡೆಂಟ್ ಅಲ್ಲಿ ಅಲ್ಲಿ ಹೋಗಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಬೋದು ಎಸ್ ಗಣೇಶ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಡಿಕಾನ್ ಓವರ್ಸೀಸ್ ಸಂಸ್ಥೆ ಬಗ್ಗೆ ಜೊತೆಗೆ ಅದರ ಸರ್ವಿಸಸ್ ಬಗ್ಗೆ ನಿಮ್ಮ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಹಿಮಾವರ ನೀವು ಕೂಡ ಕಾಲೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹಾಸ್ಟೆಲ್ ಬಗ್ಗೆ ಸೇಫ್ಟಿ ಬಗ್ಗೆ ಸಾಕಷ್ಟು ವಿಚಾರವನ್ನ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ವೀಕ್ಷಕರೇ ನೀವು ಕೂಡ ಒಂದ್ ವೇಳೆ ಎಂ ಬಿ ಬಿ ಎಸ್ ಅನ್ನ ವಿದೇಶದಲ್ಲಿ ಮಾಡ್ಬೇಕನ್ನೋ ಕನಸು ಕಾಣ್ತಾ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕನ್ನೋ ಗೊಂದಲಗಳು ಅನುಮಾನಗಳಿದ್ರೆ ಮೆಡಿಕಾನ್ ಓವರ್ಸೀಸ್ ಸಂಸ್ಥೆಯನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿ ಮಾಡ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಮೆಡಿಕಾನ್ ಓವರ್ಸೀಸ್ ಅವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಜೊತೆಗೆ ಅಡ್ರೆಸ್ ಪ್ಲೇಟ್ ಕೂಡ ಬರುತ್ತೆ ನೋಟ್ ಮಾಡ್ಕೊಳ್ಳಿ ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ Thank mm -hmm. you.